देशातील वन आणि वन्यजीवांच्या संरक्षणासाठी वन विभागाच्या जवानांनी दिलेल्या बलिदान आणि बलिदानाच्या स्मरणार्थ 11 सप्टेंबर रोजी देशभरात राष्ट्रीय वन शहीद दिन पाळला जातो। तसेच बेळगाव येथे शहीद वन विभागाच्या जवानांना श्रद्धांजली वाहण्यात आली। झाडांच्या संवर्धनासाठी बलिदान देणाऱ्या बिष्णोईंच्या त्याग आणि बलिदानाच्या स्मरणार्थ भारत सरकारने हा दिवस राष्ट्रीय वन शहीद दिन म्हणून घोषित केला आहे। त्यामुळे रविवारी मुख्य वनसंरक्षक वन विभाग बेळगाव यांच्या कार्यालय परिसरात राष्ट्रीय वन शहीद दिन कार्यक्रमाचे आयोजन करण्यात आले होते। दरम्यान जिल्हा प्रधान व सत्र न्यायाधीश मुस्ताफा हुसेन, जिल्हाधिकारी नितेश पाटील, सीसीएफ मंजुनाथ चव्हाण, डीएफओ डॉ अँथोनी मरियाप्पा यांनी हुतात्मा स्मारकास पुष्पहार अर्पण केला। त्यानंतर केएसआरपी पोलिसांनी हवेत 3 राऊंड फायर करून शहीद जवानांना श्रद्धांजली वाहिली। दरम्यान कार्यक्रमात प्रमुख पाहुणे म्हणून उपस्थित असलेले जिल्हा न्यायाधीश मुस्ताफा म्हणाले की आपल्या देशाची सर्वात मोठी संपत्ती ही जंगल आहे। या वनसंपत्तीवर आपल्या देशाचे भवितव्य अवलंबून आहे। वनाधिकारी व कर्मचाऱ्यांनी या वनसंपत्तीचे प्रामाणिकपणे संरक्षण करत असलेल्या कर्मचाऱ्यांचे त्यांनी कौतुक केले आहे। ನಮ್ಮ ರಾಜ್ಯದಲ್ಲಿ ಇದುವರೆಗೆ 54 ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿರುವಂತ ಯಾರ್ಯಾರು ಅಂತ ಹೇಳಿ ಅಲ್ಲ ಪ್ರತಿಯೊಂದು ಕೂಡ ನಾವು ನಮ್ಮ ಡಿಸಿಎಫ್ ಆಂಟೋನಿಯವರು ನಮಗೆ ಅದರ ಬಗ್ಗೆ ಅರಿವು ಮಾಡ್ತಿದ್ದೀವಿ। ಇದೊಂದು ಚಾಲೆಂಜಿಂಗ್ ಜಾಬ್ ನಮ್ಮ ಅರಣ್ಯ ಅಧಿಕಾರಿಗಳಿಗೆ, ಏಕೆಂದರೆ ಬಹಳ ದೊಡ್ಡ ಪ್ರದೇಶ ಇದೆ ಅರಣ್ಯ। ನಾನು ಮೂಲತಃ ಮೈಸೂರು ಜಿಲ್ಲೆಯಲ್ಲೇ ಮತ್ತು ಮೈಸೂರು ಸಿಟಿಯಲ್ಲೇ ಮತ್ತು ಮೈಸೂರಲ್ಲೇ ಓದಿ ಬಂದಿರುವಂಥದ್ದು। ನಮ್ಮ ಸಿಸಿಎಫ್ ಅವರು ಶ್ರೀನಿವಾಸನ್ ಡಿಸಿಎಫ್ ಅವ್ರ ಬಗ್ಗೆ ಹೇಳ್ಕೊಬೇಕಾದ್ರೆ ನನಗೆ ಬಹಳ ಒಂದು ಫೀಲ್ ಆಗ್ತಾ ಇತ್ತು। ಕಾರಣ ಏನಂದ್ರೆ ಆಗ ನಾನು LLB ಹೋಗ್ತಾ ಇದ್ದೆ ಮೈಸೂರಲ್ಲಿ, ಆ ಟೈಮಲ್ಲಿ ಆ ಘಟನೆ ನಡೀತು 1991ರಲ್ಲಿ। ಅದು ಕಂಪ್ಲೀಟ್ ಡೀಟೇಲ್ ತುಂಬ ಇದಿದೆ ಅದು। ಅದು ಯಾವ ರೀತಿ ನಮ್ಮ ಅಧಿಕಾರಿಗಳಿಗೆ ವೀರಪ್ಪನ್ನು ಆಂಬೂಷ್ ಮಾಡಿ ಅವ್ರ ಒಂದು ಎಂಟೈಸ್ ಮಾಡಿ ಒಂದು ಫಾಲ್ಸ್ ಪ್ರಾಮಿಸ್ ಮಾಡಿ ಕರೆಸಿ ಯಾವ ರೀತಿ ಮೋಸದಿಂದ ಅವ್ರನ್ನ ಇದು ಮಾಡಿದ ಅಂತ ಹೇಳಿ ಅದೊಂದು ಭಾಳ ದುಃಖದ ಸಂಗತಿ। ಜೊತೆಗೆ ಈಗ ನೀವು ಕೇಳಿದ್ರೆ ಸ್ವಲ್ಪ ಆಕಂತನ ಸಹ ನಮ್ಮ ಈ ಒಂದು ಆರ್ ಎಫ್ ಒ ಲೆವೆಲ್ಲಲ್ಲೂ ಜವಾನರ್ ಲೆವೆಲ್ಲಲ್ಲಿ ವಾಚರ್ಸ್ ಎಲ್ಲ ಕ್ಯಾಟಗರಿಯಲ್ಲಿ ಕೂಡ ಪರ್ಟಿಕ್ಯುಲರ್ ಈಗ ಲಿಸ್ಟ್ ನೋಡ್ತಾ ಇದ್ರೆ ಅದೇ ಹೆಚ್ಚಿನ ಪ್ರದೇಶ ನಮ್ಮ ಮೈಸೂರಿನ ಮತ್ತು ಈಗ ಚಾಮರಾಜನಗರ ಜಿಲ್ಲೆಯಲ್ಲೇ ಜಾಸ್ತಿ ಇರುವಂಥ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಲ್ಲಿಗೆ ಇಲಾಖೆಯವರು ಪ್ರಾಣ ಕಳ್ಕೊಂಡಿರುವಂಥದ್ದು ಕಂಡು ಬರ್ತಾ ಇದೆ। ನಿಮಗೆ ಬರೀ ಒಂದು ಕೆಲಸ ಅಲ್ಲ, ಬರೀ ಎಲ್ಲರಿಗೆ ನಿಮ್ಗೆ ಏನಿದೆ ಫಾರೆಸ್ಟ್ ಅಂತ ಫಾರೆಸ್ಟ್ ಬರೀ ನೀವು ಫಾರೆಸ್ಟ್ ಕೊಡ್ಕೊಳ್ಳೋದು ಅಂತ ಹೇಳಿ, ಬಟ್ ಆದರೆ ಇದ್ರ ಹಿಂದೆ ಇರುವಂಥ ಒಂದು ಭಾಳ ದೊಡ್ಡ ಆಬ್ಜೆಕ್ಟ್ ಏನಂದರೆ ದೊಡ್ಡ ಕರ್ತವ್ಯ ಏನಂದರೆ ಈ ದೇಶದ ಮೂಲ ಏನಿದೆ ಸಂಪತ್ತು ಈ ಅರಣ್ಯ ಕಾಪಾಡುವಂಥ ಒಂದು ಏನು ಕೆಲಸ ಇದೆ ಭಾಳ ದೊಡ್ಡ ಕೆಲಸ ಇದೆ, ಅದ್ಭುತವಾದ ಕೆಲಸ ಇದೆ। ನೀವು ಎಲ್ಲ ಪಣ ಚೆನ್ನಾಗಿ ಮಾಡ್ತಾ ಇದ್ದೀವಿ, ನಮ್ಮ ಫ್ಯೂಚರ್ ನಮ್ಮ ದೇಶದ ಭವಿಷ್ಯ ಈ ಅರಣ್ಯದಲ್ಲೇ ಇದೆ। यावेळी सीसीएफ मंजुनाथ चव्हाण व जिल्हाधिकारी नितेश पाटील यांनी देखील वन विभागाच्या कर्मचाऱ्यांचे कौतुक करून शहीद जवानांना श्रद्धांजली वाहिली। यावेळी कार्यक्रमाला जिल्हा पंचायत सीओ दर्शन एचवी व इतर अधिकारी उपस्थित होते। महादेव पवार, कॅनन सिटी न्यूज, बेळगाव।